ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ ಪರಿಚಯಿಸುತ್ತಿರುವ ವನಸ್ಪತಿ ಮತ್ತು ವನಸ್ಪತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಇದು ಆಯುರ್ವೇದಿಕ್ ವಿಚಾರವಾಗಿ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಚಿಕ್ಕೀರವನವರು ಚಿಕ್ಕಿರಪ್ಪ ಅಥವಾ ಚಿಕ್ಕಿರಣ್ಣ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಈ ಒಬ್ಬ ಸಾಧಕರು ಮತ್ತು ಪಂಡಿತರು ಆಯುರ್ವೇದಿಕಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಮಾಹಿತಿ ಅಂದರೆ ಈ ಒಂದು ವನಸ್ಪತಿಯಿಂದ ಏನೇನು ಕೆಲಸ ಮಾಡ್ತದೆ ಈ ಒಂದು ವನಸ್ಪತಿ ಮತ್ತು ಈ ಒಂದು ವನಸ್ಪತಿಗೆ ಬೇರೆ ಬೇರೆ ವನಸ್ಪತಿಗಳನ್ನ ಹಾಕೊಂಡು ಏನೇನು ಕೆಲಸ ಮಾಡ್ಕೋಬೋದು ಎಲ್ಲದನ್ನು ಸಹ ಪೂರ್ಣವಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ ಮತ್ತು ಅವರು ತಿಳಿಸಿದ್ದ ಒಂದು ಸಂದರ್ಭ ಅವರು ತಿಳಿಸಿದ ತಕ್ಷಣ ನೀವು ಮಾಡ್ಕೊಳಂಥದ್ದಲ್ಲ ಅದನ್ನ ಕೇಳ್ಕೊಬೇಕು ತಿಳ್ಕೋಬೇಕು ಅದರಿಂದ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ನಂತರ ಭಾಗದಲ್ಲಿ ನೀವು ಪ್ರಯೋಗಗಳನ್ನ ಮಾಡ್ಕೋಬೋದು ಆಯಿತಾ ಅವ್ರು ಹೇಳಿದ್ದಾರೆ ಅಂತ ನೀವು ಮಾಡ್ಕೊಂಡಾಗ ಅದು ಬೇರೆ ಬೇರೆ ರೀತಿಯಲ್ಲೇ ಇರ್ತದೆ ಆಯಿತಾ ಪೂರ್ಣವಾದಂಥ ಮಾಹಿತಿ ತಗೊಂಡು ನಂತರ ಭಾಗದಲ್ಲಿ ನೀವು ಪ್ರಯೋಗಗಳನ್ನ ಮಾಡ್ಕೋಬೋದು ಆಯಿತಾ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಚಿಕ್ಕಿರಣ್ಣವ್ರನ್ನವರು ಮಾತಾಡ್ತಾರೆ ಅದನ್ನ ಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳ್ಕೊಳ್ಳಿ ನಂತರ ಭಾಗದಲ್ಲಿ ಪ್ರಯೋಗಗಳನ್ನ ಮಾಡ್ಕೊಳ್ಳಿ ಅಂದರೆ ಆಯುರ್ವೇದಿಕ್ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಮಾತ್ರ ವಾಮಾಚಾರ ಮಾಟ ಮಂತ್ರ ಇದೇನೂ ಅಲ್ಲ ಗೊತ್ತಾಯ್ತಾ ಇವ್ರು ಹೇಳ್ತಾರೆ ತಿಳ್ಕೊಳ್ಳಿ ನಮಸ್ತೆ ಆತ್ಮೀಯ ವೀಕ್ಷಕ ಬಂಧುಗಳೇ ಈ ದಿನ ನಿಮಗೆ ರೋಹಿಣಿ ಅಥವಾ ಕತ್ತೆ ಕಿರುಬಿನ ಸೊಪ್ಪಿನ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತೇನೆ ಈ ದಿನ ಆ ಕತ್ತೆ ಕಿರುಬಿನ ಸೊಪ್ಪು ಅಪೂರ್ವವಾದ್ದು ಹಾಗೂ ಮಹತ್ವ ಮ ಮಹತ್ವವಾದ ಶಕ್ತಿಯುಳ್ಳಾಗಿರುತ್ತದೆ ಇದನ್ನು ನೀವು ಸ್ವಲ್ಪ ಸೊಪ್ಪನ್ನು ತೆಗೆದುಕೊಂಡು ಬಂದು ಮೂರು ನಾಲ್ಕು ಮೆಣಸಿನ ಕಾಳು ಎರಡು ಮೂರು ತೊಳೆ ಬೆಳ್ಳುಳ್ಳಿಯನ್ನು ಹಾಕಿ ಮೂರನ್ನು ಚೆನ್ನಾಗಿ ಅರೆದು ಅವರೇ ಕಾಳು ಗಾತ್ರದ ಪ್ರಮಾಣ ಗುಳಿಗೆಯನ್ನು ಕಟ್ಟಿ ಅದನ್ನು ರಜಸ್ರಾವ ಸಮಯದಲ್ಲಿ ಬರುವ ಹೊಟ್ಟೆ ನೋವಿನವರು ಹೊಟ್ಟೆ ನೋವುಳ್ಳವಂಥ ಸ್ತ್ರೀಯರು ಈ ಗುಳಿಗೆಯನ್ನು ಸ್ನಾನದ ನಂತರ ಒಂದಾದ ಮೇಲೆ ಒಂದರಂತೆ ಹತ್ತತ್ತು ನಿಮಿಷ ಬಿಟ್ಟು ತೆಗೆದುಕೊಳ್ಳುತ್ತಾ ಹೋದರೆ ಮುಟ್ಟಾದಾಗ ಬರುವ ಹೊಟ್ಟೆ ನೋವು ನಿಲ್ಲುತ್ತದೆ ಹಾಗೂ ಸಂತಾನವಿಲ್ಲದ ಸ್ತ್ರೀಯರಿಗೆ ಸಂತಾನವು ಅದೇ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತದೆ ಈ ಗಿಡದಲ್ಲಿ ಅನೇಕವಾದ ವಿಶಿಷ್ಟವಾದ ಅದ್ಭುತವಾದ ಔಷಧಿಯ ಗುಣಗಳು ಔಷಧಿಯ ಗುಣಗಳನ್ನು ಹೊಂದಿದೆ ಇದನ್ನು ನೀವು ಲೋಕ ಕಲ್ಯಾಣಾರ್ಥವಾಗಿ ನಿಮಗೆ ಈ ಸಸ್ಯದ ಬಗ್ಗೆ ಒಂದು ಸಣ್ಣ ವಿಷಯವನ್ನು ನಾನು ತಿಳಿಸಿರುತ್ತೇನೆ ತಪೋಬಲದಿಂದ ಕಂಡು ತಪೋಬಲದಿಂದ ಕಂಡುಹಿಡಿದಂಥ ಕಂಡುಹಿಡಿದಂತಹ ಅದ್ಭುತವಾದ ಈ ಗಿಡಮೂಲಿಕೆ ಗಿಡಮೂಲಿಕೆಯ ಮಹತ್ವವನ್ನು ಲೋಕ ಕಲ್ಯಾಣಾರ್ಥವಾಗಿ ಸಂತಾನ ಪ್ರಾಪ್ತಿಗೋಸ್ಕರವಾಗಿಯೇ ಇದನ್ನು ಪ್ರಸಾರಪಡಿಸಿರುತ್ತೇವೆ ನಿಮಗೆಲ್ಲರಿಗೂ ಹಾಗೂ ಗುರುಜಿಯವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಧನ್ಯವಾದಗಳು ജയ് ശ്രീ ഭയ ഓം നമോ വീരഭദ്രായ അഘോര മാർത്തോദണ്ഡക്രോധഭൈരവായ റീം ക്ലീം ശ്രീം മഹാഭൈരവായ